ವಿಶ್ವ ರಂಗಭೂಮಿ ದಿನಾಚರಣೆಯ ಅಂಗವಾಗಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ವತಿಯಿಂದ ಮಲಬಾರ್ ವಿಶ್ವರಂಗ ಪುರಸ್ಕಾರ ಪ್ರದಾನವು ನಡೆಯಿತು. ಈ ಸಂದರ್ಭದಲ್ಲಿ ನಟ ಎನ್ ರಾಜಗೋಪಾಲ್ ಬಲ್ಲಾಳ್, ನಟ ಲಕ್ಷ್ಮಣ್ ಕುಮಾರ್ ಮಲ್ಲೂರು, ನಟಿ ಶಶಿಕಲಾ ಜೋಶಿ ಧಾರವಾಡ ಮತ್ತು ನಾಟಕಕಾರರಾದ ಗಂಗಾಧರ ಕಿದಿಯೂರು ಇವರಿಗೆ ಮಲಬಾರ್ ವಿಶ್ವರಂಗ ಪುರಸ್ಕಾರವನ್ನು ಪ್ರದಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಇದರ ವ್ಯವಸ್ಥಾಪಕರಾದ ಅಫೀಜ್ ರೆಹಮಾನ್, ಇಂದು 5 ವಜ್ರಗಳಿಗೆ ಪುರಸ್ಕಾರವನ್ನು ಪ್ರದಾನ ಮಾಡಲಾಗಿದೆ. ಇದರ ಮೂಲಕ ನಮ್ಮ ಸಂಸ್ಥೆ ಇಂದು ಪಾವನವಾಗಿದೆ ಅಂತ ಅವರು ಹೇಳಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಗೋಪಾಲಕೃಷ್ಣ ನಾಯರಿ ಅವರು, ಒಮ್ಮೆ ಕಲಾವಿದ ಆಗಿರುವವನು ಎಂದು ಕಲಾವಿದರೇ. ಈಗ ನಮ್ಮ ದೇಶದಲ್ಲಿ ಸಾವಿರಾರು ಸಂಘ ಸಂಸ್ಥೆಗಳು ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಪ್ರತಿ ವರ್ಷ ಪ್ರಪಂಚದ ಖ್ಯಾತನಾಮ ರಂಗಕರ್ಮಿಯ ಸಂದೇಶವನ್ನು ಪಡೆದು ವಿವಿಧ ಭಾಷೆಗಳಿಗೆ ಭಾಷಾಂತರಿಸಿ ಪ್ರಚುರಪಡಿಸಲಾಗ್ತಾ ಇದೆ ಅಂತ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಕಿರಿಯ ರಂಗಕರ್ಮಿಗಳಾದ ಗೋಪಾಲಕೃಷ್ಣ ನಾಯರಿ, ಹಿರಿಯ ರಂಗಕರ್ಮಿಗಳಾದಂತಹ ಗೋಪಾಲಕೃಷ್ಣ ನಾಯರಿ, ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ ಇದರ ಪ್ರವರ್ತಕರಾದ ರವೀಂದ್ರ ಕೆ ಶೆಟ್ಟಿ, ಸಿಂಡಿಕೇಟ್ ಬ್ಯಾಂಕ್ ನಿವೃತ್ತ ಮಹಾಪ್ರಬಂಧಕರಾದ ಬಿ ಅನಂತಕೃಷ್ಣ ಮಲಬಾರ್, ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಇದರ ವ್ಯವಸ್ಥಾಪಕರಾದ ಅಫೀಜ್ ರೆಹಮಾನ್, ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರಾದ ಯು ವಿಶ್ವನಾಥ್ ಶೆಣೈ, ಅಧ್ಯಕ್ಷರಾದ ಪ್ರೊಫೆಸರ್ ಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು. ಆಗುವಂತಹ ರಂಗ ಸಾಧಕರು ಎನ್ ಆರ್ ಬಲ್ಲಾಳ್ ಸರ್ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಸ್ವಾಗತ. ಅವರು ಬಂದಿದ್ದಾರೆ, ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಸರ್ ಲಕ್ಷ್ಮಣ್ ಕುಮಾರ್ ಬಂದು ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. ಹಾಗೆ ನಮ್ಮ ಊರಿನವರೇ ಆದಂತಹ ಗಂಗಾಧರ್ ಪ್ರೊಫೆಸರ್ ಶಂಕರ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮೂಲ ಕಾರಣರಾಗಿರುವಂತಹ ನಮ್ಮ ಹಫೀಜ್ ಅವರು, ಇಲ್ಲಿಯ ವ್ಯವಸ್ಥಾಪಕರಾಗಿದ್ದಾರೆ. ಕೃಷಿ ಕುಟುಂಬದ ಅಭ್ಯಾಸ ಶಾಲಾ ಕಾಲೇಜು ವಿಶ್ವರಂಗ ಪುರಸ್ಕಾರದ ಇನ್ನೋರ್ವ ನಟ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಮಗಳು. ವಿಶ್ವರಂಗ ಪುರಸ್ಕಾರ ಪುರಸ್ಕೃತಗೊಳ್ಳಲು ಇನ್ನೊಬ್ಬರು ಗಂಗಾಧರ್ ದಿನಕ್ಕೆ